ಇದು ಏನ್ ಮಾಡಕ್ಕಾಗಲ್ವಲ್ಲ, ವಿಧಾನಸಭೆ ಬೇರೆ ಲೋಕಸಭೆ ಬೇರೆ. ಬಿಜೆಪಿ ನಮ್ಗೆ ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ಗೆ 14-15 ಬರಬೇಕಾಗಿತ್ತು. ಯಾಕೆಂದ್ರೆ ಸರ್ಕಾರನೂ ಕೂಡ ಒಂದು ವರ್ಷದಲ್ಲಿ ಏನೇನು ಯೋಜನೆಗಳು ಮಾಡಬೇಕು, ಜನಸಂಬಂಧದೇನು ಈ ಗ್ಯಾರಂಟಿಗಳು ಎಲ್ಲ ಕೂಡ ಮನಮುಚ್ಚುವಂಥ ಕಾರ್ಯಕ್ರಮಗಳನ್ನೇ ಮಾಡಿದರು ಮುಖ್ಯಮಂತ್ರಿಗಳು, ಸರ್ಕಾರ ಉಪಮುಖ್ಯಮಂತ್ರಿಗಳು ಎಲ್ಲ ಕೂಡ. ಆದರೆ ಕಳೆದ ಸಲ ಒಂದೇ ಒಂದಿತ್ತು, ಈ ಸಾರಿ 9 ಸರ್ಕಾರನೂ ಕೂಡ 14-15 ಬರ್ಬೋದು ಅಂತಕ್ಕಂಥದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಮಟ್ಟಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದಿದ್ದುದ್ದು 9 ರೀಚ್ ಆಗಿದೆ. ವೋಟ್ ಹಾಕ್ತಾರೆ, ವೋಟ್ ಹಾಕ್ದೇನೆ ಆಗೋದಿಲ್ಲ. ಲಕ್ಷಾಂತರ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡಿದ್ದಾರೆ. ಇದರಲ್ಲಿ ಏನಾಗ್ತದೆ, ಕೆಲಸ ಮಾಡಿರೋದು ಒಂದಾದರೆ ಬರೀ ಯೂಟ್ಯೂಬ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾಗ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಡಿ ಕೆ ಸುರೇಶ್ 24/7 ಕೆಲಸ ಮಾಡಿದ್ರು, ಯೂಟ್ಯೂಬ್ ಉಪಯೋಗಿಸಲ್ಲ, ಮತ್ತೊಂದು ಆಗಲ್ಲ. ಈಗ ಬೆಂಗಳೂರು ಟು ಕನಕಪುರ ರೋಡು ಮಾಡಿದಂತಹದ್ದು ಕೇಂದ್ರ ಸರ್ಕಾರದ ಯೋಜನೆ ಆದ್ರೂ ತಂದು ಮಾಡಿದಂತಹದ್ದು, ಬಟ್ ಯಾರು ಅದೆಲ್ಲ ನೋಡಲ್ಲ. ಈಗ ನೋಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ, ಅದರಲ್ಲೇ ಆಕಾಶ ಭೂಮಿ ಎಲ್ಲ ಒಟ್ಟಿಗೆ ತೋರಿಸ್ತಾರೆ. ಸದ್ಯದಲ್ಲೇ ಅದು ಜನಗಳಿಗೂ ಗೊತ್ತಾಗ್ಬೇಕಲ್ಲ, ನಾವು ಆಕಾಶ ಭೂಮಿ ಕಾಂಗ್ರೆಸ್ ಸೇರ್ಪಡೆಗೆ ಮುಕ್ತ ಅದರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ ನಾವು. ಈಗ ಸದ್ಯಕ್ಕೆ ನಮ್ಮ ಚುನಾವಣೆ 2028 ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಯೋಚನೆ ಮಾಡೋ ಶಕ್ತಿ ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ಅವರು ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರೆ, ಇಲ್ಲಿ ಆಡಳಿತದ ಬಗ್ಗೆ ಆಗಲಿ, ಅಲ್ಲಿ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಆಗಲಿ. ನಾನು ಯಾರ್ದು ಟೀಕೆ ಮಾಡಲಿಲ್ಲ, ಇವರು ಯಾರ್ದು ಟೀಕೆ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕು ಅದನ್ನ ತರ್ತಕ್ಕಂಥ ಕೆಲಸ ಈ ಸರ್ಕಾರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟಕ್ಕೆ ಅವರು ಅದನ್ನ ಸೋಮಶೇಖರ್ ಕಾಂಗ್ರೆಸ್ ಜೊತೆಲ್ಲ ಅವನೆ ಕಾಂಗ್ರೆಸ್ ಜೊತೆಲ್ಲ ಅವನೇ ಅಂತಂದ್ರೆ ಕಾಂಗ್ರೆಸ್ ಜೊತೆಲ್ಲ ಇದ್ದೀನಿ. ಈಗ ಅದೆಲ್ಲ ಆಮೇಲೆ ಸ್ವಲ್ಪ ದಿವಸ ಹೋಗಲಿ, ಈಗ ಇರ್ತದೆ, ಇದೇನು ಮಾಡಕ್ಕಾಗಲ್ವಲ್ಲ, ವಿಧಾನಸಭೆ ಬೇರೆ ಲೋಕಸಭೆ ಬೇರೆ. ಬಿಜೆಪಿ ನಮ್ಗೆ ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ಗೆ 14-15 ಬರಬೇಕಾಗಿತ್ತು. ಯಾಕೆಂದ್ರೆ ಸರ್ಕಾರನೂ ಕೂಡ ಒಂದು ವರ್ಷದಲ್ಲಿ ಏನೇನು ಯೋಜನೆಗಳು ಮಾಡಬೇಕು, ಜನಸಂಬಂಧದ್ದೇನು ಈ ಗ್ಯಾರಂಟಿಗಳು ಎಲ್ಲ ಕೂಡ ಮನಮುಚ್ಚುವಂಥ ಕಾರ್ಯಕ್ರಮಗಳನ್ನೇ ಮಾಡಿದರು ಮುಖ್ಯಮಂತ್ರಿಗಳು, ಸರ್ಕಾರ ಉಪಮುಖ್ಯಮಂತ್ರಿಗಳು ಎಲ್ಲ ಕೂಡ. ಆದರೆ ಕಳೆದ ಸಲ ಒಂದೇ ಒಂದಿತ್ತು, ಈ ಸಾರಿ 9 ಸರ್ಕಾರನೂ ಕೂಡ 14-15 ಬರ್ಬೋದು ಅಂತಕ್ಕಂಥದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಮಟ್ಟಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದಿದ್ದುದ್ದು 9 ರೀಚ್ ಆಗಿದೆ. ವೋಟ್ ಹಾಕ್ತಾರೆ, ವೋಟ್ ಹಾಕ್ದೇನೆ ಆಗೋದಿಲ್ಲ. ಲಕ್ಷಾಂತರ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡಿದ್ದಾರೆ. ಇದರಲ್ಲಿ ಏನಾಗ್ತದೆ, ಕೆಲಸ ಮಾಡಿರೋದು ಒಂದಾದರೆ ಬರೀ ಯೂಟ್ಯೂಬ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾಗ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಡಿ ಕೆ ಸುರೇಶ್ 24/7 ಕೆಲಸ ಮಾಡಿದ್ರು, ಯೂಟ್ಯೂಬ್ ಉಪಯೋಗಿಸಲ್ಲ, ಮತ್ತೊಂದು ಆಗಲ್ಲ. ಈಗ ಬೆಂಗಳೂರು ಟು ಕನಕಪುರ ರೋಡು ಮಾಡಿದಂತಹದ್ದು ಕೇಂದ್ರ ಸರ್ಕಾರದ ಯೋಜನೆ ಆದ್ರೂ ತಂದು ಮಾಡಿದಂತಹದ್ದು, ಬಟ್ ಯಾರು ಅದೆಲ್ಲ ನೋಡಲ್ಲ. ಈಗ ನೋಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ, ಅದರಲ್ಲೇ ಆಕಾಶ ಭೂಮಿ ಎಲ್ಲ ಒಟ್ಟಿಗೆ ತೋರಿಸ್ತಾರೆ. ಸದ್ಯದಲ್ಲೇ ಅದು ಜನಗಳಿಗೂ ಗೊತ್ತಾಗ್ಬೇಕಲ್ಲ, ನಾವು ಆಕಾಶ ಭೂಮಿ ಕಾಂಗ್ರೆಸ್ ಸೇರ್ಪಡೆಗೆ ಮುಕ್ತ ಆಗಿದೆಯಾ ಅದರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ ನಾವು. ಈಗ ಸದ್ಯಕ್ಕೆ ನಮ್ಮ ಚುನಾವಣೆ 2028 ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಯೋಚನೆ ಮಾಡೋ ಶಕ್ತಿ ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ಅವರು ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರೆ, ಇಲ್ಲಿ ಆಡಳಿತದ ಬಗ್ಗೆ ಆಗಲಿ, ಅಲ್ಲಿ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಆಗಲಿ. ನಾನು ಯಾರ್ದು ಟೀಕೆ ಮಾಡಲಿಲ್ಲ, ಇವರು ಯಾರ್ದು ಟೀಕೆ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕು ಅದನ್ನ ತರ್ತಕ್ಕಂಥ ಕೆಲಸ
ಈ ಸರ್ಕಾರ ಜೊತೆಲಿ ಮಾಡ್ತಾ ಇದೀವಿ ಅಷ್ಟೇನೆ. ಅಷ್ಟಕ್ಕೆ ಅವರು ಅದನ್ನ ಸೋಮಶೇಖರ್ ಕಾಂಗ್ರೆಸ್ ಜೊತೆಲ್ಲ ಅವನೇ ಕಾಂಗ್ರೆಸ್ ಜೊತೆಲ್ಲ ಅವನೇ ಅಂತಂದ್ರೆ ಕಾಂಗ್ರೆಸ್ ಜೊತೆಲ್ಲ ಇದ್ದೀನಿ. ಈಗ ಅದೆಲ್ಲ ಆಮೇಲೆ ಸ್ವಲ್ಪ ದಿವಸ ಹೋಗ್ಲಿ, ಈಗ